ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಬಂದುಬಿಟ್ಟು ನೋಡಿ ನಾವು ಬಾಳಿಸ್ತಕ್ಕಂಥ ಫೋನಲ್ಲಿ ಡಯಲ್ ಪ್ಯಾಡ್ ಏನಿರುತ್ತಲ್ಲ ಆ ಡಯಲ್ ಪ್ಯಾಡಲ್ಲಿ ನಮ್ಮ ಮತ್ತು ನಮಗೆ ಬೇಕಾದವರ ಫೋಟೋನ ಯಾವ ರೀತಿ ಆ್ಯಡ್ ಮಾಡೋದು ಅಂತಂದು ಇವತ್ತಿನ ವೀಡಿಯೋದಲ್ಲಿ ನೋಡ್ಕೊಂಬರೋಣ ಯಾವ ರೀತಿ ಅಂತಂದರೆ ಈಗ ನೀವು ವೀಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಡಯಲ್ ಪ್ಯಾಡಲ್ಲಿ ಫೋಟೋ ಕಾಣ್ತಾ ಇದೆ ಅದೇ ರೀತಿ ನೀವು ಕೂಡ ನಿಮಗೆ ಬೇಕಾದವ್ರದ್ದು ಇಲ್ಲಾಂದ್ರೆ ನಿಮ್ಮದು ಯಾರ್ದಾದ್ರು ಫೋಟೋನ ಡಯಲ್ ಪ್ಯಾಡಲ್ಲಿ ಆ್ಯಡ್ ಮಾಡ್ಬೋದು ಆ್ಯಡ್ ಮಾಡಿಬಿಟ್ಟು ಬಳಸ್ಬೋದು ಅದು ಹೇಗೆ ಅಂತಂದು ಇವತ್ತಿನ ವೀಡಿಯೋದಲ್ಲಿ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಕೆಳಗೆ ಕಾಣ್ತಕ್ಕಂಥ ರೆಡ್ ಬಟನನ್ನು ಪ್ರೆಸ್ ಮಾಡಿಬಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿಬಿಟ್ಟು ಆಲ್ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ತಲುಪುತ್ತೆ ನೀವು ನಿಮ್ಮ ಡಯಲ್ ಪ್ಯಾಡಲ್ಲಿ ಫೋಟೋನ ಆ್ಯಡ್ ಮಾಡಬೇಕು ಅಂತ ಅಂದರೆ ನೋಡಿ ನೀವು ಪ್ಲೇಸ್ಟೋರಲ್ಲಿ ಒಂದು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಅಪ್ಲಿಕೇಶನ್ ನೇಮ್ ಬಂದುಬಿಟ್ಟು ಮೈ ಪೋಟೋ ಪೋನ್ ಡೈಲರ್ ಅಂತಂದು ಮೈ ಪೋಟೋ ಪೋನ್ ಡೈಲರ್ ಈಗ ಇಲ್ಲಿ ನೋಡ್ತಾಯಿದ್ದೀರಾ ಈ ಒಂದು ಅಪ್ಲಿಕೇಶನನ್ನು ಈ ಒಂದು ಅಪ್ಲಿಕೇಶನನ್ನು ನೀವು ಏನು ಅಂತಂದರೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ ಇದು ನಿಮಗೆ ಪ್ಲೇಸ್ಟೋರಲ್ಲಿ ಸಿಗ್ತಾ ಇಲ್ಲ ಅಂತಂದರೆ ನಿಮ್ಗೆ ಹುಡ್ಕೋದು ಕಷ್ಟ ಆಗುತ್ತೆ ಅಂತ ಅಂದರೆ ನಾನು ಇದ್ರದ್ದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಸಹಿತ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಆದರೂ ನೀವು ಡೌನ್ಲೋಡ್ ಮಾಡ್ಕೋಬೋದು ನೀವು ಈ ಥರ ಡೌನ್ಲೋಡ್ ಆದ ತಕ್ಷಣ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿ ಆದಮೇಲೆ ನೋಡಿ ಈ ಥರ ಪ್ರೋಸೆಸ್ ಬರುತ್ತೆ ಈ ಪ್ರೋಸೆಸನ್ನು ಕಂಪ್ಲೀಟ್ ಮಾಡಿ ಗೋ ಟು ಸೆಟ್ಟಿಂಗ್ ಅಂದರೆ ನೀವು ಇದನ್ನ ಹೇಗೆ ಆಕ್ಸಸ್ ಮಾಡೋದು ಅಂತ ಒಂದೊಂದೇ ತೋರಿಸ್ತಾ ಇದೆ ಆಮೇಲೆ ಇದು ನೆಕ್ಸ್ಟು ಪರ್ಮಿಷನ್ ಕೇಳ್ತೆ ಓಕೆ ಕೊಡಿ ನೆಕ್ಸ್ಟು ಸಹಿತ ಏನೇ ಪರ್ಮಿಷನ್ ಕೇಳಿದ್ರು ಅದಕ್ಕೆ ಓಕೆ ಮಾಡಿ ಯಾಕೆ ಅಂತಂದರೆ ಈಗ ನಿಮ್ಗೆ ಇಲ್ಲಿ ಒಂದು ರೈಟ್ ಮಾರ್ಕ್ ಕಾಣ್ತಾ ಇದೆಯಲ್ಲ ಆ ರೈಟ್ ಮಾರ್ಕ್ ಮೇಲೆ ಒಂದು ಸತಿ ಟ್ಯಾಪ್ ಮಾಡಿ ಅವಾಗ ನೋಡಿ ಅಲೋ ಕಾಲ್ ಪೋನ್ ಟು ಆಕ್ಸಸ್ ಯುವರ್ ಕಾಂಟ್ಯಾಕ್ಟ್ ಅಂತ ಕೇಳ್ತಾ ಇದೆಯಲ್ಲ ಅಲೋ ಕೊಡಿ ಅಲೋ ಕೊಡಿ ಅಲೋ ಕೊಡಿ ಈಗ ನೋಡ್ಬೋದು ನಿಮಗೆ ಗ್ರೀನ್ ಟಿಕ್ ಆಯಿತು ಈಗ ನೀವು ನೋಡ್ಬೋದು ಗ್ರೀನ್ ಟಿಕ್ ಆಯಿತು ಅದೇ ಥರ ಎಲ್ಲವನ್ನೂ ಅಲೋ ಕೊಡಿ ಏನೇ ಪರ್ಮಿಷನ್ ಇದು ನೋಡಿ ಡಿಫಾಲ್ಟ್ ಕಾಲ್ ಪರ್ಮಿಷನ್ ಈಗ ಇಲ್ಲಿ ನೋಡ್ಬೋದು ಸೆಟ್ ಕಾಲ್ ಫೋನ್ ಆ್ಯಸ್ ಯುವರ್ ಡಿಫಾಲ್ಟ್ ಫೋನ್ ಈ ಯಾವ ಫೋನ್ ಆಪಿಂದ ನೋಡಿ ಈಗ ಇದಕ್ಕೆ ನೀವು ಕಾಂಟ್ಯಾಕ್ಟ್ಸ್ ಆದರೂ ಕೊಡಿ ಫೋನ್ ಕಾಲ್ ಆದರೂ ಕೊಡಿ ನಾನು ಬಂದುಬಿಟ್ಟು ಕಾಲ್ ಫೋನ್ ಅಂತ ಕೊಡ್ತಾ ಇದ್ದೀನಿ ಸೆಟ್ ಆಸ್ ಡಿಫಾಲ್ಟ್ ಈಗ ಫೋನ್ ಸ್ಟೋರೇಜ್ ಒಂದು ಹಾಂ ಈಗ ಇಲ್ಲಿ ನೀವು ನೋಡ್ಬೋದು ಎಲ್ಲದೂ ಸಹಿತಕ್ಕೆ ಗ್ರೀನ್ ಮಾರ್ಕ್ ಆಗಿದೆ ಅಂದರೆ ಎಲ್ಲ ಪರ್ಮಿಷನ್ನು ಕೂಡ ಈಗ ನೋಡ್ಬೋದು ಈ ರೈಟ್ ಮಾರ್ಕ್ ಎಲ್ಲ ಗ್ರೀನ್ ಆಗಿದೆ ಅಂತ ಅಂದ್ರೆ ಏನು ಅಂತಂದರೆ ಅದಕ್ಕೆ ಕೇಳಿರೋ ಪರ್ಮಿಷನ್ಗೆಲ್ಲ ಓಕೆ ಕೊಟ್ಟಿದಾವೆ ಅಂತ ಅಲ್ಲಿ ಲೆಕ್ಕ ನೋಡ್ಬೋದು ಇಲ್ಲಿ ಪ್ರತಿಯೊಂದು ರೈಟ್ ಮಾರ್ಕ್ ಈ ಗ್ರೀನಲ್ಲಿ ಕಾಣ್ತಾ ಇದೆ ನೆಕ್ಸ್ಟ್ ಬಂದುಬಿಟ್ಟು ಏನು ಅಂತಂದರೆ ಈಗ ಇಪ್ಪಟ್ಟು ಪ್ಯಾಡ್ ಪ್ಯಾಡಲ್ಲಿ ನಾವು ನಮ್ಮ ಫೋಟೋನ ಆ್ಯಡ್ ಮಾಡ್ಬೋದು ಅದು ಹೇಗೆ ಅಂತಂದು ನೋಡ್ಕೊಂಬರೋಣ ಈಗ ನೀವೇನು ಮಾಡಿ ಅಂತಂದರೆ ಬ್ಯಾಕ್ ಹೋಗಿ ಇಲ್ಲಿ ಈಗ ನಿಮಗೆ ಡೈಲರ್ ಅಂತ ಕಾಣ್ತಾ ಇದೆಯಲ್ಲ ಫಸ್ಟ್ ಒಂದು ಈ ಡೈಲರ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದ್ಮೇಲೆ ನೋಡಿ ಡೈಲರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಇಲ್ಲಿ ನಿಮ್ಗೆ ಈ ಐಕಾನ್ ಕಾಣ್ತಾ ಇದೆಯಲ್ಲ ಈ ಐಕಾನ್ ಮೇಲೆ ಒಂದ್ಸತಿ ಕ್ಲಿಕ್ ಮಾಡಿ ಕ್ಲಿಕ್ ಕ್ಲಿಕ್ ಮಾಡಿ ಆದ್ಮೇಲೆ ನಿಮ್ಗೆ ಇಲ್ಲಿ ಎರಡು ಆಪ್ಷನ್ ಕಾಣುತ್ತೆ ಏನು ಅಂತಂದ್ರೆ ಬ್ಯಾಕ್ ಗ್ರೌಂಡ್ ಅಂತ ಒಂದು ಮತ್ತೆ ಕೀಪ್ಯಾಡ್ ಎಫೆಕ್ಟ್ ಅಂತ ಒಂದು ಈಗ ನಾವು ಬ್ಯಾಕ್ ಗ್ರೌಂಡಿಗೆ ಹೋಗೋಣ ಬ್ಯಾಕ್ರೌಂಡಿಗೆ ಹೋಗ್ಬಿಟ್ಟು ನೋಡಿ ಈಗ ಬ್ಯಾಕ್ ಗ್ರೌಂಡಿಗೆ ಹೋದ ತಕ್ಷಣ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ನೀವು ನೋಡ್ಬೋದು ಅದೇ ಕೆಲವೊಂದು ಇಮೇಜ್ಗಳನ್ನ ಸಜೆಸ್ಟ್ ಮಾಡಿದೆ ಇಲ್ಲಿ ನೀವು ನೋಡ್ಬೋದು ಈ ಈ ಇಮೇಜ್ಗಳ್ನ ಸಹಿತ ನೀವು ಏನು ಅಂತಂದರೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಇದನ್ನು ಕೂಡ ಏನು ಅಂತಂದರೆ ಡಯಲ್ ಪ್ಯಾಡಲ್ಲಿ ಇಟ್ಕೋಬೋದು ಅದು ಅಲ್ಲದೆ ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಇಲ್ಲಿ ಫಸ್ಟ್ ಒಂದು ಪಿಕ್ ಇಮೇಜ್ ಅಂತ ಕಾಣ್ತಾ ಇದೆಯಲ್ಲ ಈ ಪಿಕ್ ಇಮೇಜ್ ಮೇಲೆ ಸತಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಮತ್ತೊಂದು ಸತಿ ಪಿಕ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಕ್ಲಿಕ್ ಮಾಡಿ ಆದ್ಮೇಲೆ ಇದು ಸೀದಾ ಏನು ಅಂತಂದರೆ ನಿಮ್ಮ ಫೋನ್ ಗ್ಯಾಲ್ರಿಗೆ ಉಕ್ಕಿರ ಇಲ್ಲಿ ಪೋನ್ ಗ್ಯಾಲ್ರಿಯಿಂದ ನಿಮಗೆ ಬೇಕಾಗಿರ್ತಕ್ಕಂಥ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ನೋಡಿ ಫೋಟೋದ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಪೋನ್ ಗ್ಯಾಲರಿಯಿಂದ ಏನು ಅಂತಂದರೆ ನಿಮಗೆ ಬೇಕಾಗಿರ್ತಕ್ಕಂಥ ಫೋಟೋನ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಅದನ್ನು ನೀವು ಏನು ಅಂತಂದರೆ ನಿಮಗೆ ಬೇಕಾದಂಗೆ ಕ್ರಾಫ್ಟ್ ಕೂಡ ಮಾಡ್ಕೊಬೋದು ಕ್ರಾಫ್ಟ್ ಮಾಡಿಬಿಟ್ಟು ಅಪ್ಲೈ ಕೊಡಿ ಈಗ ಅಪ್ಲೈ ಕೊಟ್ಟಾದ್ಮೇಲೆ ನೋಡೋಣ ಡಯಲ್ ಪ್ಯಾಡ್ ಯಾವ ರೀತಿ ಕಾಣುತ್ತೆ ಅಂತಂದು ಈಗ ನಿಮಗೆ ಗೊತ್ತಾಯಿತು ಅಂತ ತಿಳ್ಕೊತೀನಿ ಏನು ಅಂತಂದರೆ ಡಯಲ್ ಪ್ಯಾಡಲ್ಲಿ ಯಾವ ರೀತಿ ನಮ್ಮ ಫೋಟೋವನ್ನು ಆ್ಯಡ್ ಮಾಡ್ಬೋದು ಅಂತಂದು ಅಷ್ಟೇ ಅಲ್ಲದೆ ನೋಡಿ ಈ ಡಯಲ್ ಪ್ಯಾಡನ್ನು ಕೂಡ ಚೇಂಜ್ ಮಾಡ್ಕೋಬೋದು ಕಲರು ಅದನ್ನೆಲ್ಲ ನೋಡಿ ಇಲ್ಲಿ 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 ಕೆಳಗಡೆ ಈ ಐಕಾನ್ ಮೇಲೆ ಮತ್ತೆ ಒಂದು ಸತಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಕೀಪ್ಯಾಡ್ ಎಫೆಕ್ಟ್ ಅಂತ ಇದೆಯಲ್ಲ ಈ ಕೀಪ್ಯಾಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಕ್ಲಿಕ್ ಮಾಡಿಬಿಟ್ಟು ಅಂದರೆ ಇಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಕೀಪ್ಯಾಡನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅಪ್ಲೈ ಕೊಡಿ ಅದೇ ಕೀಪ್ಯಾಡ್ ಕೂಡ ಅಲ್ಲಿ ನಿಮಗೆ ತೋರಿಸುತ್ತೆ ನೋಡಿ ಈಗ ನಿಮಗೆ ಗೊತ್ತಾಯಿತು ಅಂತ ತಿಳ್ಕೊತೀನಿ ಏನು ಅಂತಂದರೆ ಯಾವ ರೀತಿ ಡಯಲ್ ಪ್ಯಾಡಲ್ಲಿ ನಮ್ಮ ಫೋಟೋನ ಆ್ಯಡ್ ಮಾಡೋದು ಯಾವ ರೀತಿ ಅಂತಂದು ಈಗ ನಿಮಗೆ ಗೊತ್ತಾಯಿತು ಅಂತ ತಿಳ್ಕೊತೀನಿ